ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ಲೈಫ್ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ನಿಮಗೆ ಇಷ್ಟ ಇದ್ದರೆ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಬೆಕ್ಕುಗಳು ರೋಡ್ನಲ್ಲಿ ಅಡ್ಡ ದಾಟೋದ್ರಿಂದ ಅಶುಭ ಅಂತ ಯಾಕೆ ಹೇಳ್ತಾರೆ, ಇದು ಸತ್ಯ ಆಗಿದೆಯಾ? ಇವತ್ತಿನ ಈ ವಿಡಿಯೋದಲ್ಲಿ ಬೆಕ್ಕುಗಳು ದಾರಿಯಲ್ಲಿ ಅಡ್ಡ ಯಾಕೆ ದಾಟುತ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ತೀವಿ. ಇದರ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಅಚ್ಚರಿ ಪಡ್ತೀರಿ. ಸಾಮಾನ್ಯವಾಗಿ ಜನರೆಲ್ಲ ಬೆಕ್ಕುಗಳು ಅಡ್ಡ ದಾಟೋದ್ರಿಂದ ಅದು ಅಪಶಕುನ ಅಂತ ತಿಳಿತಾರೆ. ಈ ಕಾರಣದಿಂದ ಕೆಲವು ಜನ ರಸ್ತೆಯಲ್ಲಿ ಕೆಲವು ನಿಮಿಷದವರೆಗೆ ಹಾಗೆ ನಿಂತ್ಕೊಳ್ತಾರೆ, ಯಾಕಂದರೆ ಯಾರಾದರೂ ಮುಂದೆ ಸಾಕಿ ಹೋಗಲಿ ಅಂತ. ಅದರಿಂದ ಅಪಶಕುನ ಕಳೆದು ಹೋಗುತ್ತೆ ಅಂತ ಅವರು ತಿಳಿತಾರೆ. ಆದರೆ ಸತ್ಯ ಏನಿದೆ ಅಂದರೆ, ಪ್ರತಿಯೊಂದು ಸಮಯದಲ್ಲಿ ಬೆಕ್ಕುಗಳು ಅಡ್ಡ ಬರೋದು ಅಶುಭ ಅಂತೂ ಆಗಿರೋದಿಲ್ಲ. ಹಾಗಾದರೆ ಬನ್ನಿ, ಯಾವಾಗ ಯಾವ ರೀತಿಯಲ್ಲಿ ಬೆಕ್ಕು ಅಡ್ಡ ಬಂದರೆ ಅಶುಭ ಅಂತ ತಿಳಿಯಲಾಗುತ್ತೆ ಅನ್ನೋದನ್ನು ತಿಳಿಯೋಣ. ಸ್ನೇಹಿತರೆ, ಬೆಕ್ಕನ್ನು ತಾಯಿ ಲಕ್ಷ್ಮೀದೇವಿಯ ಸ್ವರೂಪ ಅಂತಲೇ ತಿಳಿಯಲಾಗಿದೆ. ಒಂದು ವೇಳೆ ನೀವು ಸಹ ತಾಯಿ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆಯಲು ಇಷ್ಟಪಡೋದಾದರೆ ಒಳ್ಳೆಯ ಮನಸ್ಸಿನಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ. ಸ್ನೇಹಿತರೆ, ತಾಯಿ ಲಕ್ಷ್ಮೀದೇವಿಗೋಸ್ಕರ ನೀವು ಒಂದು ಲೈಕ್ ಆದರೂ ನೀಡಲೇಬೇಕು. ಸ್ನೇಹಿತರೆ, ಈ ಒಂದು ವಿಷಯ ಕೇಳಿದ್ರೆ ನೀವು ಅಚ್ಚರಿ ಪಡ್ತೀರಾ. ಬೆಕ್ಕು ದಾಟಿ ಹೋಗೋದನ್ನು ಯಾವಾಗ ಅಶುಭ ಅಂತ ತಿಳಿಯಲಾಗುತ್ತಂದರೆ ಅದು ಬಲಭಾಗದಿಂದ ಎಡಭಾಗದಲ್ಲಿ ರಸ್ತೆಯಲ್ಲಿ ಹಾದು ಹೋದಾಗ. ಬೇರೆ ಸ್ಥಿತಿಗಳಲ್ಲಿ ಬೆಕ್ಕು ದಾಟಿ ಹೋಗೋದು ಅಶುಭ ಅಂತ ತಿಳಿಯಲಾಗಿಲ್ಲ. ಮಾಹಿತಿಯ ಪ್ರಕಾರ ನಾಯಿಗಳ ರೀತಿ ಆರಣ್ಯ ಇಂದ್ರಿಯು ತುಂಬಾ ವಿಕಾಸಗೊಂಡಿರುತ್ತದೆ. ಈ ಕಾರಣದಿಂದ ಇವು ಭವಿಷ್ಯದಲ್ಲಿ ಆಗುವಂಥ ಘಟನೆಗಳನ್ನು ಮೊದಲೇ ತಿಳಿದುಕೊಂಡಿರುತ್ತವೆ, ಅದರ ಬಗ್ಗೆ ನಿಮಗೆ ಸೂಚನೆಗಳನ್ನು ಸಹ ನೀಡ್ತಾ ಇರುತ್ತವೆ. ಸ್ನೇಹಿತರೆ, ಒಂದು ವೇಳೆ ನೀವು ನಂಬೋದಾದರೆ ನಾನು ನಿಮಗೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗ ಬೆಕ್ಕುಗಳು ನಮ್ಮ ದಾರಿಗೆ ಮುಂದೆ ಬಂದು ಅಡ್ಡ ಹಾಕಿ ದಾಟಿವೆಯೋ ಆಗ ಏನಾದರೂ ಒಂದು ಸಮಸ್ಯೆಗಳು ಖಂಡಿತ ನಮ್ಮ ಜೊತೆ ನಡೆದಿವೆ. ಈ ಮಾತು ಪೂರ್ತಿಯಾಗಿ ಸತ್ಯವೇ ಆಗಿದೆ. ನಾನು ಇದನ್ನು ಮೂಢನಂಬಿಕೆ ಅಂತಾನೂ ತಿಳಿಯೋದಿಲ್ಲ, ಇದು ಪೂರ್ತಿಯಾಗಿ ಸತ್ಯವೇ ಆಗಿದೆ. ಸ್ನೇಹಿತರೆ, ತಂತ್ರವಿಜ್ಞಾನದಲ್ಲಿ ಬೆಕ್ಕಿಗೆ ತುಂಬಾ ಮಹತ್ವಪೂರ್ಣವನ್ನು ನೀಡಲಾಗಿದೆ. ಒಂದು ವೇಳೆ ಬೆಕ್ಕುಗಳು ಮನೆಯ ಒಳಗಡೆ ಬಂದು ಅಳೋಕೆ ಏನಾದರೂ ಶುರು ಮಾಡಿದ್ರೆ ಏನಾದರೂ ಒಂದು ಕೆಟ್ಟ ಘಟನೆ ನಡೆಯಲಿದೆ ಅಂತ ಅರ್ಥ ಆಗುತ್ತೆ. ಬೆಕ್ಕುಗಳು ಜಗಳಾಡೋದ್ರಿಂದ ಧನ ಹಾನಿ ಅಥವಾ ಯಾರದಾದ್ರೊಂದಿಗೆ ಜಗಳಾಡುವ ಒಂದು ಸಂಕೇತವನ್ನು ಅವು ನಿಮಗೆ ನೀಡುತ್ತವೆ. ಇಲ್ಲಾಂದರೆ ಇನ್ನೊಬ್ಬರು ಸತ್ತು ಹೋಗಿರುವ ಸುದ್ದಿ ಕೇಳುವ ಸೂಚನೆ ಸಹ ಇವು ನೀಡುತ್ತವೆ. ಸ್ನೇಹಿತರೆ, ಬೆಕ್ಕಿನಿಂದ ಧನ ಸಂಪತ್ತಿನ ಆಗಮನದ ಭವಿಷ್ಯವನ್ನು ತಿಳಿಯಲಾಗುತ್ತದೆ. ಲೋಕಮಾನ್ಯತೆಯ ಪ್ರಕಾರ ದೀಪಾವಳಿಯ ರಾತ್ರಿ ದಿನದಂದು ಮನೆಯ ಒಳಗಡೆ ಬೆಕ್ಕು ಬರುವುದು ಶುಭ ಸಂಕೇತವಾಗಿರುತ್ತೆ. ಶಾಸ್ತ್ರಗಳಲ್ಲೂ ಸಹ ಇದರ ಬಗ್ಗೆ ತಿಳಿಸಿದ್ದಾರೆ. ಇಲ್ಲಿ ತಾಯಿ ಲಕ್ಷ್ಮೀದೇವಿ ಮನೆಗೆ ಬರ್ತಾರೆ ಮತ್ತು ವರ್ಷವಿಡೀ ನಿಮ್ಮಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಿರುತ್ತೆ. ಒಂದು ವೇಳೆ ಯಾವುದಾದ್ರೂ ಬೆಕ್ಕು ನಿಮ್ಮ ಮನೆಗೆ ಬಂದು ಮನೆಯಲ್ಲಿ ಮರಿಗಳನ್ನು ಹಾಕಿದ್ರೆ ಇದು ತುಂಬಾ ಒಳ್ಳೆಯದು ಅಂತ ತಿಳಿಯಲಾಗಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಕೆಲವು ಬೆಕ್ಕುಗಳು ಮನೆಯ ಒಳಗಡೆ ಬಂದು ಹಾಲನ್ನು ಕುಡಿಯುತ್ತವೆ, ಕೆಲವರು ಇದನ್ನು ಅಪಶಕು ಅಂತ ತಿಳಿತಾರೆ. ಆದರೆ ನಾವು ನಿಮ್ಗೆ ಹೇಳಬೇಕಂದ್ರೆ ಇದು ನಿಮಗಾಗಿ ಧನ ಸಂಪತ್ತಿನ ಆಗಮನದ ಶುಭ ಸಂಕೇತವಾಗಿರುತ್ತೆ. ಸ್ನೇಹಿತರೆ, ನಾವು ನಿಮ್ಗೆ ಹೇಳಬೇಕಂದ್ರೆ ಶಾಸ್ತ್ರಗಳ ಅನುಸಾರವಾಗಿ ಪದೇ ಪದೇ ಮನೆಗೆ ಏನಾದರೂ ಬೆಕ್ಕುಗಳು ಬರ್ತಾ ಇದ್ರೆ ಇದು ಅಪಶಕುನ ಅಂತ ತಿಳಿಯಲಾಗಿದೆ. ಇಂಥ ಸ್ಥಿತಿಯಲ್ಲಿ ನೀವು ಸತ್ಯನಾರಾಯಣ ಕಥೆಯನ್ನು ಓದಬೇಕು. ಇದರಿಂದ ನಿಮಗೆ ಬರುವಂಥ ಎಲ್ಲ ಕೊರತೆಗಳು ತೊಂದರೆಗಳು ದೂರವಾಗುತ್ತವೆ. ಸ್ನೇಹಿತರೆ, ಈ ಒಂದು ವಿಷಯವನ್ನು ಕೇಳಿದ್ರೆ ನೀವು ಖಂಡಿತ ಅಚ್ಚರಿ ಪಡ್ತೀರಾ. ಗ್ರಹಣ ದೋಷಗಳಿಂದಲೂ ಸಹ ಬೆಕ್ಕುಗಳು ನಿಮ್ಮನ್ನು ಉಳಿಸುತ್ತವೆ. ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಬೆಕ್ಕನ ರಾಹುವಿನ ಸವಾರಿ ಅಂತ ಹೇಳಲಾಗಿದೆ. ಯಾರ ಕುಂಡಲಿಯಲ್ಲಿ ರಾಹು ಶುಭವಿಲ್ಲವೋ ರಾಹುವಿನ ಅಶುಭ ಪ್ರವಾಹದಿಂದ ಉಳಿದುಕೊಳ್ಳಲು ಬೆಕ್ಕಿಗೆ ಹಾಲು ಭೋಜನವನ್ನು ತಿನ್ನಿಸಬೇಕು. ಈ ರೀತಿ ಮಾಡುವುದರಿಂದ ರಾಹು ದೋಷದ ನಿವಾರಣೆ ಆಗುತ್ತೆ, ಎಲ್ಲ ಕೆಲಸಗಳು ಆಶ್ಚರ್ಯಜನಕದ ರೀತಿಯಲ್ಲಿ ಆಗುತ್ತವೆ. ಒಂದು ವೇಳೆ ಮಲಗಿಕೊಂಡ ವ್ಯಕ್ತಿಯ ತಲೆಯನ್ನು ಬೆಕ್ಕು ಏನಾದರೂ ಸವರ್ತಾ ಇದ್ರೆ ಇಂಥ ವ್ಯಕ್ತಿಗಳು ಸರ್ಕಾರಿ ಸ್ಥಿತಿಗಳಲ್ಲಿ ಸಿಲುಕಿಕೊಳ್ಳಬಹುದು. ಒಂದು ವೇಳೆ ನೀವು ಎಲ್ಲಾದರೂ ಹೋಗ್ತಾ ಇದ್ರೆ ಬೆಕ್ಕು ಒಂದು ವೇಳೆ ನಿಮ್ಮ ಮುಂದೆ ತಿನ್ನುವಂಥ ವಸ್ತುವನ್ನು ತೆಗೆದುಕೊಂಡು ಬಂದರೆ ಮತ್ತು ಮ್ಯೌ ಅಂದರೆ ಅದು ಅಶುಭವಾಗಿರುತ್ತೆ. ಒಂದು ವೇಳೆ ಯಾವಾಗ ನೀವು ಮನೆಗೆ ಹೋಗ್ತಾ ಇರ್ತೀರೋ ಆ ಸಮಯದಲ್ಲಿ ನಿಮಗೆ ಬೆಕ್ಕಿನ ಮ್ಯೌ ಸೌಂಡ್ ಏನಾದರೂ ಕೇಳಿದ್ರೆ ಅದು ಶುಭ ಅಂತ ತಿಳಿಯಲಾಗಿದೆ. ಒಂದು ವೇಳೆ ಯಾವುದಾದ್ರೂ ಬೆಕ್ಕು ಸಿಟ್ಟಿನಿಂದ ಮಲಗಿಕೊಂಡಿರೋದೇನಾದರೂ ನೀವು ನೋಡಿದ್ರೆ ಆ ವ್ಯಕ್ತಿಗೆ ರೋಗ ಬರುವುದು ಸಾಧ್ಯತೆ ಇರುತ್ತೆ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಗೆ ಬೆಕ್ಕು ತನ್ನ ಮರಿಗಳೊಡನೆ ಇರುವುದೇನಾದರೂ ಕಂಡು ಬಂದರೆ ಇದು ಆ ವ್ಯಕ್ತಿಗಾಗಿ ಶುಭ ಸಂಕೇತವಾಗಿರುತ್ತೆ ಮತ್ತು ಅವರ ತಮ್ಮ ಸ್ನೇಹಿತರನ್ನು ಭೇಟಿ ಮಾಡ್ತಾರೆ, ಹಾಗೆ ಧನಲಾಭ ಕೂಡ ಅವರಿಗಾಗುತ್ತೆ. ಒಂದು ವೇಳೆ ಯಾವುದಾದ್ರೂ ಬೆಕ್ಕು ಮಲಗಿಕೊಂಡ ವ್ಯಕ್ತಿಯ ಕಾಲನ್ನೇನಾದರೂ ನೆಕ್ಕಲು ಬಂದರೆ ಅವರು ಅನಾರೋಗ್ಯದಿಂದ ಬಳಲ್ತಾರೆ.
ಒಡೆಯಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕನ್ನಡದಲ್ಲಿ ಕಾಮೆಂಟ್ ಹಾಕಿ ಶೇರ್ ಕೂಡ ಮಾಡಿ. ಹಾಗೆ ಕೆಳಕಂಡೇ ರೀತಿಯಲ್ಲಿ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಗುರುಗಳಿಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ನಂಬಿಕೆ ಇಟ್ಟು ಕರೆ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.